ಬಿಜೆಪಿ ಅಂತ ಬಂದಾಗ 190+ 190 ಅಂದರೆ ಬಿಜೆಪಿ ಪ್ಲಸ್ ಅಥವಾ ಮಹಾಯುತಿ ಅಂತ ಏನು ಕರಿತೀವೋ ಮಹಾರಾಷ್ಟ್ರದಲ್ಲಿ 190 ಅವರು ಮುನ್ನಡೆಯಲ್ಲಿದ್ದಾರೆ. 80 ಕಾಂಗ್ರೆಸ್ ಇದೆ. ಇನ್ನು ಇವ್ರಿಗೆ ಹತ್ತತ್ರ ನಿಮಗೆ 70 ಬೇಕಾಗುತ್ತೆ. ಒಂದು ವೇಳೆ 70 ಮಹಾಯುತಿಯಿಂದ ಕಸಿಕೊಂಡ್ರೆ ಆಗ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಅಥವಾ ಅವರ ಅಲಯನ್ಸ್ಗೆ ಒಂದು ಚಾನ್ಸ್ ಅಂತ ಹೇಳಬಹುದು. ಆದರೆ ಈ ಕಡೆ ನಾವು ಜಾರ್ಖಂಡ್ ಅಂತ ಬಂದಾಗ 44 ಇಂಡಿಯಾ ಒಂದು ಆಶಾವಾದ ಇದೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟಕೆಯಲ್ಲಿ. ಏನೋ ಗೆಲ್ಲಬಹುದೇನೋ ಅಂಥೇಳಿ ಒಂದು ಚಾನ್ಸ್ ಅವ್ರಿಗೆ ಅಲ್ಲಿ ಸಿಗ್ತಾ ಇದೆ. ಅಲ್ಲಿ ಇನ್ನೊಂದು ಕಡೆ ನಾವು ನಮ್ಮ ಸಂಡೂರು 9 ರೌಂಡಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ತು. ಸಂಡೂರಲ್ಲಿ 9 ರೌಂಡಲ್ಲಿ 1108 ಮತಗಳ ಮುನ್ನಡೆಯನ್ನು ಅನ್ನಪೂರ್ಣ ಅವರು, ತುಕಾರಾಮ್ ಅವರ ಪತ್ನಿ ಪಡ್ಕೊಂಡಿದ್ದಾರೆ. ಇಲ್ಲಿ ಅವ್ರದ್ದೇ ಕ್ಷೇತ್ರ ಅದು. ಬಂಗಾರು ಹನುಮಂತುಗೆ ಬಿಜೆಪಿ ಕ್ಯಾಂಡಿಡೇಟು ಮತ್ತೆ ಅಲ್ಲಿ ಹಿನ್ನಡೆಯಾಗಿದೆ. ಈ ಕಡೆ ನಾವು ಶಿಗ್ಗಾವಿ ಅಂತ ಬಂದಾಗ, ಶಿಗ್ಗಾವಿ ಕಡೆ ಕೂಡ ಒಂಚೂರು ಗಮನ ಕೊಡಬೇಕು ನಾವು. ಶಿಗ್ಗಾವಿ ಅಂತ ಬಂದಾಗ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಶಿಗ್ಗಾವಿಯಲ್ಲಿ ಇಲ್ಲೂ ಕೂಡ ಒಂದು ರೀತಿಗೆ ಹಾವು ಏಣಿ ಆಟನೇ. ಇಲ್ಲಿ ಪಠಾಣ್ ಮತ್ತು ಬೊಮ್ಮಾಯಿ ನಡುವೆ 38,000 ಬೊಮ್ಮಾಯಿ, 37,000 ಈ ಕಡೆ ಇರೋದು ಪಠಾಣ್ ಅಂಥೇಳಿ. 37,000 ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ಚನ್ನಪಟ್ಟಣ CPYಗೆ ಮತ್ತೆ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ ಅವರು. ಮತ್ತೆ ಮುನ್ನಡೆ CPY ಕಾಯ್ದುಕೊಳ್ತಾ ಇದ್ದಾರೆ. ಯೋಗೇಶ್ವರ್ ಅವರು, ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ತಾ ಇದೆ ಅಲ್ಲಿ. DK ಅಂಥೇಳಿ ಮತಗಟ್ಟೆ ಎದುರುಗಡೆ ಕಾರ್ಯಕರ್ತರು ಆಲ್ರೆಡಿ ಘೋಷಣೆ ಶುರು ಮಾಡಿಬಿಟ್ಟಿದ್ದಾರೆ. 7ನೇ ರೌಂಡ್ ಕಥೆ. 13 ರೌಂಡ್ಗಳು ಬಾಕಿ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಚನ್ನಪಟ್ಟಣದ ಪೂರ್ತಿ ಕೇಳಿಸ್ತಾ ಇದೆ. JDS ಭದ್ರಕೋಟೆಯಾಗಿ ನೋಡಿ, ಇದು ಇಂಪಾರ್ಟೆಂಟು. ಬದ್ರುದ್ದೀನ್ JDS ಭದ್ರಕೋಟೆಯಂತಹ ಊರುಗಳಲ್ಲಿ, ಬೂತ್ಗಳಲ್ಲಿ ನಿಖಿಲ್ಗೆ ಹಿನ್ನಡೆ ಅಂತ ಓದ್ತಾ ಇದ್ವಿ ನಾವು. JDS ಯಾವ್ಯಾವ ನನ್ನ ಪಾಕೆಟ್ಸ್ ಅಂತ JDS ಅಂದುಕೊಂಡಿತ್ತೋ ಅಲ್ಲಿ ನಿಖಿಲ್ಗೆ ಹಿನ್ನಡೆ. ಇದು ಸ್ವಲ್ಪ ಆಘಾತಕಾರಿ JDS ನಮ್ಮ. ಕಾರಣ ಇದು ನಮ್ಮ ಬೆಲ್ಟು, ನಮ್ಮ ಪಾಕೆಟ್ ಅಂತ ಕೆಲವು ಕ್ಷೇತ್ರಗಳು ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು. ಅಂಥ ಕಡೆಗಳಲ್ಲೇ ಹಿನ್ನಡೆ ಆಗಿಬಿಟ್ರೆ ಇನ್ನು ಕಾಂಗ್ರೆಸ್ ಪಾಕೆಟಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಪಾಕೆಟ್ ಅಕ್ಸ್ಮಾ JDSಗೆ ಓಟ್ ಬೀಳಬಹುದು ಹೇಳೋಕ್ಕಾಗಲ್ಲ ಅಲ್ಲ. ಒಕ್ಕಲಿಗ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ ಮತ್ತು ಅಲ್ಪಸಂಖ್ಯಾತ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಹರ್ಷೋದ್ಗಾರ ಅಂತೂ ಮುಗಿಲು ಮುಟ್ತಾ ಇದೆ. ಡಿಕೆ ಸುಮಾರ್ಕೆ ಡಿಕೆ ಸುರಕಾರ ಯೋಗ.